ಸೆಪ್ರೇಟ್ ಆಗಿದೆ, ತುಂಬ ಜನ ಒನ್ನಲ್ಲಿ ಇದ್ದವರು ತೋರಿದ್ದಾರೆ, ಇನ್ಕ್ಲೂಡಿಂಗ್ ಸತ್ಯ ಗುರು ನಾಣ್ಯವರಿದ್ದಾರೆ, ಸಾಧು ಸರ್ ಇದ್ದರು, ಅಲ್ಲೂ ಇದ್ದರು, ಎಲ್ಲ ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ. ಬಟ್ಟು ತುಂಬಾ ತುಂಬ ದೊಡ್ಡ ಕಥೆ ಇದೆ, ತುಂಬ ವಾಸ್ಟ್ ಆಗಿರುವಂಥ ಒಂದು ಕತೆ. ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ, ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕ್ರೀನ್ ಪ್ಲೇ ಮಾಡಿ. ಡೈರೆಕ್ಟರ್ ಎಷ್ಟು ಅಪ್ಡೇಟ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಆಗಿದೆ. ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್, ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನು ಡೈರೆಕ್ಟರು ಕ್ಯಾಮ್ರಾಮನ್ನು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಸಂಜೀವ ಗೀತ ಹಾಡುಗಳು ಇವತ್ತು ಟ್ರೆಂಡಿಂಗ್ ಆಗಿದೆ, ಇವತ್ತು ಕೂಡ ಹಾಡುಗಳು 100% ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬರೋದು. 5 ಹಾಡುಗಳನ್ನು ಕವಿರಾಜೇ ಬರೆದಿರೋದು, ಅಲ್ಲಿ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೇ ಬರೆದಿದ್ದು. ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಭದರಂಗಿ ಮೋನ ಮಾಸ್ಟರ್. ಅದಕ್ಕೆ ಸತ್ಯನ್ ಕ್ಯಾಮರಾ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ, ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ. ಬಟ್ ಅದರ ಎಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ. ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ್ಕೆ ನನಗಿಂತ ಹೆಚ್ಚು ಫಾಲೋ ಅಪ್ ಕುಮಾರ್ ಇರ್ತಾರೆ. ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು, ಎಲ್ಲವನ್ನೂ ಧಾರಾಳ ಕೊಡ್ತಾರೆ. ಸಂಜೀವ ಗೀತ ನಿಮ್ಮ ಕೆರಿಯರ್ ಒಂದು ದೊಡ್ಡ ಸಿನಿಮಾ, ಮತ್ತೆ ನಿಮ್ಮ ರೆಕಾರ್ಡ್ ನನಗೆ ಬ್ರೇಕ್ ಮಾಡಬೇಕು, ಏನು ಚಾಲೆಂಜ್ ಇಲ್ಲ. ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ, ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ತುಂಬ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ತುಂಬ ಜಾಸ್ತಿ ಚೆನ್ನಾಗಿತ್ತು. ಹೊಸ ಥರದ ಫೈಟು, ಹೆಚ್ಚು ಕಡಿಮೆ ಒಂದು 150-200 ಬ್ಯಾಗ್ ಧೂಳು, 3 ಕಲರ್ ಧೂಳು, ಈ ಇಡೀ ಫ್ಲೋರ್ ಧೂಳಾಗೋದು. ಇನ್ನು ನಾನೇನಾಗಿರೋದು, ಅದರಲ್ಲಿ ಬಾಂಬ್ ಬೇರೆ, ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ, ಇಲ್ಲೇನೆ ಅದು ಬೆಂಕಿ ಉಂಡೆಗಳು ಹೋಗ್ತಾ ಇರ್ತದೆ. ತುಂಬಾ ಚೆನ್ನಾಗಿತ್ತು ಅಲ್ಲಿ. ನಾನು ಯಾವತ್ತೂ ಶ್ರಮ ಹಾಕದೆ ಅದು ಕೆಲಸಗಳಾಗಲ್ಲ ಅದನ್ನ ನಂಬ್ಕೊಂಡಿರೋರು ಅವ್ರು ಅಂತಾರೆ, ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದ್ದೀವಿ, ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ವ ಅಂತ. ಬಟ್ ಯಾವ ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ, ಪ್ರತಿ ಶಾಟ್ ಹೊರಡೋದು ಹಿಂಗಂದ್ರೆ ಇಷ್ಟಿಷ್ಟಪಡ್ತಿತ್ತು. ಚೆನ್ನಾಗಿತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ. ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು 6 ದಿವಸ ಮಾಡಬೇಕು. ರೀರೆಕಾರ್ಡಿಂಗ್ ಶುರು ಮಾಡ್ತಾಯಿದ್ದಾರೆ ಸಾಧು ಸರ್, ಎಡಿಟಿಂಗ್ ಅದರ ಪಾಡ್ಗೆ ನಡೀತಾ ಇದೆ. ಅದೇ ಇನ್ನು ಈ 6 ದಿವಸದ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ಹೋಗ್ತದೆ. ನಿಮ್ಮಿಬ್ಬರ ಕಾಂಬಿನೇಷನ್ ವಂಡರ್ಫುಲ್ ಆಗಿದೆ, ನಮಗಂತೂ ಖುಷಿ ಇದೆ. ಫೋಟೋಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತೀರಾ, ಹಾಡನ್ನು ನಿಮಗೆಲ್ಲ ತೋರಿಸಿದ್ದೀವಿ, ನಾವು ಹೇಗೆ ಕಾಣ್ತೀವಿ ಅಂತ. ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಮತ್ತು ಸಂಜೀವ ಗೀತ 1ನಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ, ಪ್ರೀತಿನ ಅದರ ಉತ್ಕಟತೆನ ಕಣ್ಣಲ್ಲಿ ತೋರಿಸುವಂಥ ಒಂದು ಪ್ರಯತ್ನ. ಯಾವುದೇ ಥರದ ಶೋಗಿ ಥರದ್ದೇನು ಇಲ್ಲ ಅದರಲ್ಲಿ. ನಾಕ್ಷಕರ ಹೀರೋನ ಮುಟ್ಸಲ್ಲ,